ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ನೇಂದ್ರ ಬಾಳೆಯ ಬಜ್ಜಿ ಮಾಡ್ತಾ ಇದ್ದೇನೆ. ಬನ್ನಿ, ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ತಯಾರು ಮಾಡೋಣ. ನೇಂದ್ರ ಬಾಳೆ ತಗೊಂಡಿದ್ದೇನೆ ನೋಡಿ, ಇದರ ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋ, ತೋರಿಸ್ತೇನೆ ನಾನು. ಮುಕ್ಕಾಲು ಕಪ್ ಮೈದಾ ತಗೊಳ್ತಾ ಇದ್ದೇನೆ, ಅರ್ಧ ಕಪ್ ರೈಸ್ ಫ್ಲೋರ್ ಹಾಕಿದ್ದೆ ನಾನು, ಒಂದು ಚಮಚದಷ್ಟು ಟೇಬಲ್ ಸಾಲ್ಟ್ ಹಾಕ್ತಾ ಇದ್ದೇನೆ, ಒಂದು ಮುಕ್ಕಾಲು ಚಮಚ ಅರಿಶಿನ ಪೌಡರ್, ಮುಕ್ಕಾಲು ಚಮಚ ಜೀರಾ ಹಾಕ್ತಾ ಇದ್ದೇನೆ, ಒಂದು ಚಮಚ ನಾನು ಸಕ್ಕರೆ ತೊಗೊಳ್ತಾ ಇದ್ದೇನೆ ನೋಡಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ, ನೀರು ಹಾಕ್ತಾ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳುವ. ಯಾವ ರೀತಿ ಒಂದು ಡಿಪ್ ಮಾಡಲಿಕ್ಕೆ ಗೊತ್ತಾಗ್ತದಲ್ಲ ಆ ರೀತಿ ಅಷ್ಟು ಬರಲಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನೋಡ್ತಾ ಬರುವ, ಎಷ್ಟು ದಪ್ಪ ಬೇಕು ಅಂತೇಳಿ ಗೊತ್ತಾಗ್ತದಲ್ಲ. ಸಾಕಿನ್ನು ಮಿಕ್ಸ್ ಮಾಡುವ ಚೆನ್ನಾಗಿ. ಪೇಸ್ಟ್ ರೆಡಿ ಆಯಿತು ನೋಡಿ. ಇನ್ನು ಬಾಣಲಿಯಲ್ಲಿ ಎಣ್ಣೆ ಇಟ್ಟು ಫ್ರೈ ಮಾಡುವ. ಎಣ್ಣೆ ಫ್ರೈ ಆಯಿತು ನೋಡಿ. ನಾನು ಬ್ರೆಡ್ ಗ್ರ್ಯಾಮ್ ಮಾಡಿದ್ದೇನೆ, ಅದರಲ್ಲಿ ಡಿಪ್ ಮಾಡಿಕೊಂಡು, ಪೇಸ್ಟಲ್ಲಿ ಡಿಪ್ ಮಾಡಿಕೊಂಡು ಬ್ರೆಡ್ ಗ್ರ್ಯಾಮಲ್ಲಿ ಡಿಪ್ ಮಾಡಿ ಹಾಕ್ತಾ ಇದ್ದೇನೆ. ಫ್ರೈ ಆಗ್ತಾ ಉಂಟು ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ನಾವು ಬ್ರೆಡ್ ಗ್ರ್ಯಾಮ್ ಯೂಸ್ ಮಾಡಿದ್ದು ಯೂಶ್ವಲಿ ಯಾರು ಅಂತೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ರೈಸ್ ಫ್ಲೋರ್ ಮತ್ತು ಮೈದಾ ಹಾಕಿ ಮಾಡ್ತಾರೆ, ಆದರೆ ಇಲ್ಲಿ ನಾನೇನು ಯೂಸ್ ಮಾಡಿದ್ದೇನೆ, ನಾನು ಸ್ಪೆಷಲಾಗಿ ಬ್ರೆಡ್ ಗ್ರ್ಯಾಮನ್ನು ಯೂಸ್ ಮಾಡಿದ್ದೇನೆ. ಚೆನ್ನಾಗಿ ಬರ್ತದೆ ಇದು, ಒಂದೊಂದೇ ಹಾಕ್ಕೊಳ್ಳುವ. ಒಂದೊಂದಕ್ಕೇನು ಅಂಟಿಕೊಳ್ಳೋದಿಲ್ಲ, ಇದು ಬಿಡಿ ಬಿಡಿಯಾಗಿರ್ತದೆ. ಗೋಲ್ಡನ್ ಬ್ರೌನ್ ಬರುವ ತನಕ ನಾವು ಇದನ್ನು ಫ್ರೈ ಮಾಡುವ. ಇನ್ನೊಂದು ಪೀಸ್ ಹಾಕ್ಕೊಳ್ಳುವ ಸಾಕು. ನಾನು ಪ್ಯೂರ್ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಿತಮಿತವಾಗಿ ಬಳಸಿದರೆ ತೆಂಗಿನ ಎಣ್ಣೆಯು ಆರೋಗ್ಯಕ್ಕೆ ಒಳ್ಳೆಯದು, ಪ್ಯೂರ್ ಆಗಿರುತ್ತೆ. ಇದು ಮಿಲ್ಲಿಂದ ಡೈರೆಕ್ಟಾಗಿ ತರೋದು ನಾನು. ಗೋಲ್ಡನ್ ಬ್ರೌನ್ ಆಗ್ತಾ ಬಂತು ನೋಡಿ. ಒಂದೊಂದನ್ನೇ ನಾನು ಟರ್ನ್ ಮಾಡುವ. ಸಂಜೆ ವೇಳೆ ಸ್ನ್ಯಾಕ್ಸ್ಗೆ ಇದು ಚೆನ್ನಾಗಿ ಇರುತ್ತೆ, ಕಾಫಿಯೊಂದಿಗೆ ಟೀಯೊಂದಿಗೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಸಿಹಿ, ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಸ್ವಲ್ಪ ಸಾರಾಗಿ ಇರುತ್ತೆ, ಹುಳಿ ಹುಳಿಯಾಗಿರುತ್ತೆ, ಹುಳಿ ಸಿಹಿ ಎಲ್ಲ ಮಿಕ್ಸ್ ಹಾಕ್ಕೊಂಡು ನಾನು ಟರ್ನ್ ಮಾಡುವ. ಹೀಗೆ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದ್ರೆ ಕ್ರಿಸ್ಪಿಯಾಗಿರುತ್ತೆ.
ಆಗ್ತಾ ಬಂತು, ಫ್ರೈ ಆಯಿತು. ತೆಗೆಯುವ ಇದೆ ನೋಡಿ, ಆಯ್ತು. ಇನ್ನು ಇನ್ನು ಸರ್ವ್ ಮಾಡಿಕೊಳ್ಳುವ. ರೆಡಿ ಆಯಿತು ನೋಡಿ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೀವು ತಯಾರು ಮಾಡಿ ನೋಡಿ, ತಯಾರು ಮಾಡಿ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.